ನಮಸ್ಕಾರ, ನಾನು ಶುಭಾ. ಇವತ್ತು ನಮ್ಮ ಕಿಚನಲ್ಲಿ ಎಲ್ಲರ ಮನೆ ಹತ್ರ ಪಾಟಲ್ಲಿ ಇಲ್ಲ ನೆಲದಲ್ಲಿ ದೊಡ್ಡಪತ್ರೆ ಗಿಡ ಇರುತ್ತೆ. ದೊಡ್ಡಪತ್ರೆ ಎಲೆಯಿಂದ ಒಂದು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಕಮ್ಮಿ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ಕಲಸೋದಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಸೇರಿಸ್ಬಿಟ್ಟು ಮೈದಾ ಹಿಟ್ಟು ಒಂದು 3 ಟೇಬಲ್ ಸ್ಪೂನು, ಕಾರ್ನ್ ಪೌಡ್ರು ಒಂದು 3 ಟೇಬಲ್ ಸ್ಪೂನು, ಖಾರ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ, ಉಪ್ಪು ಒಂದು ಸ್ವಲ್ಪ, ಅಂದರೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀರು ಕಮ್ಮಿ ಬಂದರೆ ಒಂದು ಸ್ವಲ್ಪ ಸೇರಿಸ್ಬೇಕು. ಫಸ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಬೇಕು. ಒಂದು ಸ್ವಲ್ಪ ನೀರು ಬೇಕನ್ನಿಸ್ತಾ ಇದೆ, ಒಂದು 2 ಸ್ಪೂನಷ್ಟು ನೀರು ಸೇರಿಸಿದೆ. ಮತ್ತೆ ಕಮ್ಮಿ ಬಂದರೆ ಇನ್ನೂ ಸ್ವಲ್ಪ ಸೇರಿಸ್ಬಿಟ್ಟು ಹಿಟ್ಟು ಕಲಸಿಬಿಟ್ಟು ತೋರಿಸ್ತೀನಿ ನೋಡಿ. ಹಿಟ್ಟು ರೆಡಿ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟು ರೆಡಿ ಆದಮೇಲೆ ದೊಡ್ಡಪತ್ರೆ ಎಲೆ ಅದರೊಳಗಡೆ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಬಿಡೋದಷ್ಟೇ. ತುಂಬಾ ಈಸಿ, ಒಂದು 5-10 ನಿಮಿಷದಲ್ಲೇ ಆಗುತ್ತೆ. ದೊಡ್ಡಪತ್ರೆ ಎಲೆ ಅಂತೂ ನಿಮ್ಮ ಮನೆ ಹತ್ರ ಇದ್ದೇ ಇರುತ್ತಲ್ವಾ, ಪ್ಲೀಸ್ ಟ್ರೈ ಮಾಡಿ. ಎಣ್ಣೆ ಮೀಡಿಯಮ್ ಬಿಸಿ ಇದೆ, ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಎಣ್ಣೆಗೆ ಬಿಡೋದಷ್ಟೇ. ಪೂರಿ ಉಬ್ಬದಂಗೆ ಉಬ್ಕೊಂಡು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟ್ರೈ ಮಾಡ್ಬೋದು. ದೊಡ್ಡಪತ್ರೆ ಎಲೆಯಲ್ಲಿ ಸಾಂಬಾರ್, ರಸ, ಚಟ್ನಿ ಎಲ್ಲ ಟ್ರೈ ಮಾಡಿರ್ತೀರಿ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಬಜ್ಜಿ ಥರನೂ ಟ್ರೈ ಮಾಡಿರ್ತೀರಿ. ಈ ಥರನೂ ಒಂದು ಸತಿ ಟ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಗರಿಗರಿಯಾಗಿ. ಆದರೆ ನೀವು ಮಾಡೋವಾಗ ತಕ್ಷಣ ಸರ್ವ್ ಮಾಡಬೇಕು, ಮಾಡಿದ ತಕ್ಷಣವೇ. ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ. ಇವಾಗ ಸೈಡ್ಗೆ ತೆಗೆದು ಬಿಡ್ತಾ ಇದ್ದೀನಿ, ಇನ್ನೂ ಒಂದು ಎಣ್ಣೆಗೆ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಪೂರಿ ಉಬ್ಬುತ್ತಲ್ವಾ, ಹಾಗೆ ಉಬ್ಕೊಂಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಸ್ನ್ಯಾಕ್ಸ್ ಅನ್ಬೋದು. ಕಾಮನ್ ಆಗಿ ಒಂದೇ ಥರ ಸ್ನ್ಯಾಕ್ಸ್ ಮಾಡ್ತೀವಿ, ಆದರೆ ಇದು ಮನೆ ಹತ್ರನೇ, ನಮ್ಗೆ ದೊಡ್ಡಪತ್ರೆ ಎಲೆ ಮನೆ ಹತ್ರನೇ ಇರುತ್ತೆ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನೂ ಉಳಿದಿರೋವು ಸೇಮ್ ಅದೇ ಥರನೇ ಮಾಡಿಬಿಟ್ಟು ಸೈಡ್ಗೆ ತಗೋಬಿಡೋಣ. ನೀವು ಅಷ್ಟೇ, ಇನ್ನು ಉಳಿದಿರುತ್ತಲ್ವಾ ಅದನ್ನು ಸೇಮ್ ಇದೇ ಥರನೇ ಮಾಡ್ಕೋಬಿಡಬೇಕು. ನಾನು ಎಲ್ಲ ಮಾಡಿದ್ದು ಮಾಡ್ಕೋಬಿಟ್ಟೆ, ತೋರಿಸ್ತಾ ಇದ್ದೀನಿ ನೋಡಿ. ಪೂರಿ ಉಬ್ಬದಂಗೆ ಉಬ್ಕೊಂಡಿರುತ್ತೆ, ಮೇಲೆ ಗರಿಗರಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ, ಆಮೇಲೆ ಬಂದೇ ನಮಗೆ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.